ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಳೆಯ ಬಟ್ಟೆಗಳನ್ನ ಬಳಸ್ಬಿಟ್ಟು ಒಂದು ಸುಂದರವಾದ ವಸ್ತುವನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ವಸ್ತುವನ್ನ ಮಾಡೋದಕ್ಕೆ ನಾನು ಒಂದು ನೈಟ್ ಪ್ಯಾಂಟು, ಒಂದು ಹಳೆ ಕುರ್ತಿ, ಹಾಗೆ ಒಂದು ಪಿಲ್ಲೋ ಕವರ್ ಇದಿಷ್ಟನ್ನ ಬಳಸ್ತಾ ಇದ್ದೀನಿ. ಮೊದಲಿಗೆ ಏನ್ ಮಾಡ್ತೀನಿ ಅಂದ್ರೆ ಈ ನೈಟ್ ಪ್ಯಾಂಟ್ ಅನ್ನ ನೀಟಾಗಿ ಸೈಡ್ಸ್ ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಈವನ್ ಆಗಿ ಕಾಣುವಂತ ಒಂದು ಬಟ್ಟೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಾದ ನಂತರ 4-4 ಇಂಚ್ ಅಪ್ರಾಕ್ಸಿಮೇಟ್ಲಿ 4-4 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಉದ್ದುದ್ದ ಸ್ಟ್ರಿಪ್ಸ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆ ಸುತ್ತಮುತ್ತ ಸುಮಾರಷ್ಟು ಕೋಗಿಲೆಗಳಿವೆ, ಅವು ಕೂಡ ಹಾಡೋದು ನಿಮ್ಗೆ ವಿಡಿಯೋದಲ್ಲಿ ಕೇಳಿಸ್ಬಹುದು. ಇದಾದ ನಂತರ ಇದೇ ಕುರ್ತಿಯನ್ನ ನಾನು ಬಳಸ್ತಿದ್ದೀನಿ. ಸೊ ಇದನ್ನ ನಾನು ಇವಾಗ ಯೂಸ್ ಮಾಡ್ತಿಲ್ಲ, ಹಂಗಾಗಿ ಇವತ್ತಿನ ಐಟಮ್ ಮಾಡೋದಕ್ಕೆ ಬಳಸಿದ್ದೀನಿ. ಸೊ ಇನ್ನೂ ಅಷ್ಟೇನೆ, 4-4 ಇಂಚ್ಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡಿಬಿಟ್ಟು ಉದ್ದುದ್ದ ಸ್ಟ್ರಿಪ್ಸ್ ಅನ್ನ ಕಟ್ ಮಾಡಬೇಕು ಅಷ್ಟೇನೆ. ಸೊ ಇಲ್ಲಿ ನನಗೆ ಬೇಕಾಗಿರುವಂತ 2 ಸ್ಟ್ರಿಪ್ಸ್ ಅನ್ನ ರೆಡಿ ಮಾಡಿಕೊಂಡೆ. ಅದಾದ್ಮೇಲೆ ಏನ್ ಮಾಡಿದ್ದೀನಿ ಅಂದ್ರೆ ಅದು ತುದಿ ತುದಿಗಳನ್ನ ಜಾಯಿಂಟ್ ಮಾಡಿಬಿಟ್ಟು ಒಂದು ಉದ್ದ ರಿಬ್ಬನ್ ರೀತಿಯಾಗಿ ಮಾಡಿಕೊಂಡೆ. 2 ಕಲರ್ಸ್ ಅಲ್ಲೂ ನಿಮ್ಗೆ ಕಾಣಿಸ್ತಿದೆ. ಸೊ ಇದನ್ನ ನೀವು ಪ್ರಿಂಟೆಡ್ ಬಟ್ಟೆಯಲ್ಲಿ ಕೂಡ ಮಾಡಬಹುದು. ಹಾಗೆ ಕಲರ್ ಕಾಂಬಿನೇಷನ್ ಸ್ವಲ್ಪ ನೋಡಿಕೊಂಡು ನೀಟಾಗಿ ಮಾಡಿಕೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಫೈನಲ್ ಪ್ರಾಡಕ್ಟು. ಇದಾದ್ಮೇಲೆ ನಾನು ಹೇಳಿದ್ನಲ್ವಾ, ಒಂದು ಪಿಲ್ಲೋ ಕವರ್ ಅನ್ನ ಬಳಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಪಿಲ್ಲೋ ಕವರ್ ತುಂಬಾನೇ ಹಳತ್ತಾಗಿದೆ, ಹಂಗಾಗಿ ಅದನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಪ್ಲಿಟ್ ಮಾಡಿಕೊಂಡೆ. ಸೊ ಸ್ಪ್ಲಿಟ್ ಮಾಡಿ ಆಯ್ತು ನೋಡಿ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಒಂದ್ ಪಾರ್ಟ್ ಅನ್ನ ತಗೊಂಡು ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿದ್ದಿಲ್ಲ, ಅದೇ ಒಂದ್ ಕಲರಿನ ಸ್ಟ್ರಿಪ್ ಅನ್ನ ತಗೊಂಡು ಈ ತರ ಮಧ್ಯ ಒಂದೊಂದು ನೆರಿಗೆಗಳನ್ನ ಕೊಡ್ಬೇಕು. ಅಥವಾ ಏನ್ ಹೇಳ್ತಾರೆ ಇದಕ್ಕೆ, ಫ್ರಿಲ್ ಅಂತ ಹೇಳ್ತಾರ, ನನಗೆ ಗೊತ್ತಾಗ್ತಿಲ್ಲ, ಬಟ್ ಈ ತರ ನೆರಿಗೆ ಅಂತ ಹೇಳ್ತೀವಿ. ಸೊ ಈ ತರ ನೆರಿಗೆಯನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಒಂದ್ ಕಲರ್ಗೆ ಮಾಡ್ಕೊಂಡೆ. ಹಾಗೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ನನಗೆ ಅನಿಸ್ತು. ಸೊ ಇನ್ನೊಂದು ಐಡಿಯಾ ಮಾಡಿದೆ. ನಾನೇನ್ ಮಾಡಿದೆ ಅಂದ್ರೆ, ಮೊದಲಿಗೆ ಈ ತರ ಸ್ಟ್ರಿಪ್ಸ್ ಏನ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಮೊದಲಿಗೆ ಅದೊಂದನ್ನೇ ಸಪರೇಟ್ ಆಗಿ ತಗೊಂಡು ಅದಕ್ಕೆ ಈ ತರ ನೆರಿಗೆಗಳನ್ನ ಬರೋ ಹಾಗೆ ಸ್ಟಿಚ್ ಮಾಡ್ಕೊಂಡ್ ಬಿಟ್ಟೆ ಮೊದಲಿಗೆನೆ. ಸೊ ಈ ರೀತಿಯಾಗಿ ಮಾಡ್ಕೊಂಡಾಗ ಸ್ವಲ್ಪ ನಮ್ಗೆ ಈಸಿ ಆಗತ್ತೆ. ನಂತರ ನಾವು ಬಟ್ಟೆ ಮೇಲೆ ಇಟ್ಟುಬಿಟ್ಟು ಜಸ್ಟ್ ಇನ್ನೊಂದು ಉದ್ದುದ್ದ ಸ್ಟಿಚ್ ಅನ್ನ ಹಾಕ್ತಾ ಹೋದ್ರಾಯ್ತು ಅಷ್ಟೇನೆ. ಹಂಗಾಗಿ ಇಲ್ಲಿ ಈ ರೀತಿಯಾಗಿ ಹೇಗೂ ನಾವು ರಿಬ್ಬನ್ ತರ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಜಸ್ಟ್ ಈ ತರ ನೆರಿಗೆಗಳಾಗಿ ಮಾಡ್ಕೊಂಡದ್ದಾಯ್ತು ನೋಡಿ. ಈ ತರ ಉದ್ದಕ್ಕೆ ಹಾರದ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದೇ ಸೇಮ್ ಕ್ರಮದಲ್ಲಿ ನಾನು ಮತ್ತೊಂದು ಬ್ರೌನ್ ಕಲರ್ ಬಟ್ಟೆ ಏನಿತ್ತು ಅದನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡೆ ನೋಡಿ. ಇಲ್ಲಿ ಈ ತರ ಕಾಣಿಸ್ತಾ ಇದೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗನೆ ನಮ್ಮ ಏನು ಈ ಡೋರ್ ಮ್ಯಾಟ್ ಅನ್ನ ಮಾಡ್ತಿದೀವಲ್ಲ, ಬಹಳ ಬೇಗ ನಾವು ಮಾಡಬಹುದು. ಇವಾಗ ಏನಿಲ್ಲ, ಜಸ್ಟ್ ಒಂದ್ರ ಪಕ್ಕಕ್ಕೆ ಒಂದು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕಷ್ಟೇನೆ. ಸೊ ಇಲ್ಲಿ ತುದಿ ಬಂದಾಗ ಈ ತರ ಕಟ್ ಮಾಡ್ಕೊಂಡೆ. ನಂತರ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಒಂದ್ರ ಪಕ್ಕಕ್ಕೆ ಒಂದು ಬರಬೇಕು, ಅಂದ್ರೆ ಹೆಚ್ಚು ಕಡಿಮೆ ಓವರ್ಲ್ಯಾಪ್ ಆಗೋ ರೀತಿಯಾಗಿ ಸ್ಟಿಚ್ ಮಾಡಬೇಕು ನೋಡಿ. ಈ ತರ ತುದಿವರೆಗೂ ನಾನು ಮಾಡ್ಕೊಂಡಿದ್ದೀನಿ. ಇನ್ನೊಂದು 2 ಸ್ಟ್ರಿಪ್ ಅನ್ನ ಅಟ್ಯಾಚ್ ಮಾಡಿದ್ರೆ ಫೈನಲ್ ಹಂತಕ್ಕೆ ಬರ್ತೀನಿ. ಸೊ ಈಗ ನೋಡಿ, ಈ ತರ ಒಂದನ್ನ ಈ ತರ ಒತ್ತಿಬಿಟ್ಟು ಪಕ್ಕಕ್ಕೆ ಇನ್ನೊಂದನ್ನ ಇಟ್ಟು ಸ್ಟಿಚ್ ಮಾಡಬೇಕು. ಸೊ ಆಲ್ಟರ್ನೇಟ್ ಕಲರ್ಸ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿಯಾಗಿ ನೀವು ಎಷ್ಟು ದೊಡ್ಡ ಮ್ಯಾಟ್ ಕೂಡ ಮಾಡಬಹುದು. ಹೊಲಿಯೋದಂತೂ ತುಂಬಾನೇ ಈಸಿ, ಏನಿಲ್ಲ, ಒಂದು ಜಸ್ಟ್ ಒಂದು ಸ್ಟ್ರೇಟ್ ಸ್ಟಿಚ್ ಅಷ್ಟೇ ಇರೋದಲ್ವ, ಏನು ತುಂಬಾ ಕೆಲಸ ಏನು ಆಗೋದಿಲ್ಲ ಇದಕ್ಕೆ. ಸೊ ಮೊದಲಿಗೆ ಒಂದಷ್ಟು ಕಟ್ಟಿಂಗು ಮತ್ತೆ ಸ್ಟಿಚಿಂಗ್ ಒಂದೇ, ಸ್ವಲ್ಪ ಕೆಲಸ ಜಾಸ್ತಿ ನೋಡಿ. ಇವಾಗ ನಾನು ತುದಿ ತನಕ ಹೊಲ್ಕೊಂಡಿದ್ದಾಯ್ತು, ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನಂದ್ರೆ, ಕೆಳಗಡೆ ಬೇಸ್ ಬಟ್ಟೆ ತೆಳ್ಳಗಿರೋದ್ರಿಂದ ನಾನೇನ್ ಮಾಡ್ತೀನಿ, ಆ ಪಿಲ್ಲೋ ಕವರ್ದ ಇನ್ನೊಂದು ಪಾರ್ಟ್ ಏನಿತ್ತು ಅದನ್ನ ಇವಾಗ ತಗೊಂಡು ಅದರನ್ನ ನಾವು ಹೊಲ್ಕೊಂಡ್ವಲ್ಲ ಅದ್ರ ಮೇಲೆ ಈ ರೀತಿಯಾಗಿ ಬರಬೇಕು. ಆತರ ಇಟ್ಕೊಂಡು 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ, ಜೊತೆಗೆ ಒಂದ್ ಸ್ವಲ್ಪ ಜಾಗವನ್ನ ಓಪನ್ ಇಟ್ಟಿರ್ತೀನಿ, ಸೊ ದಟ್ ಅಲ್ಲಿಂದ ನಾವು ಇದನ್ನ ಉಲ್ಟಾ ಮಾಡ್ಕೊಳ್ಬಹುದಲ್ವಾ, ಅದಕ್ಕೋಸ್ಕರ. ಸೊ ಈಗ ನಾನು 4 ಕಡೆಗೂ ಸ್ಟಿಚ್ ಹಾಕೊಂಡಿದ್ದಾಯ್ತು. ಇವಾಗ ಸಣ್ಣ ಜಾಗದಿಂದ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಈ ತರ ಕಾಣಿಸ್ತಾ ಇದೆ ಮ್ಯಾಟು.
ಈಗ ಒಂದ್ ಸ್ವಲ್ಪ ಜಾಗ ಏನು ಓಪನ್ ಇತ್ತು ಅದನ್ನ ಕಾಲ್ಕಾಲ್ ಇಂಚು ಹೀಗೆ ಒಳಗಡೆ ಫೋಲ್ಡ್ ಮಾಡ್ತಾ ಸ್ಟಿಚ್ ಹಾಕೊಂಡ್ ಬಿಟ್ರೆ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇವಾಗ ಹೀಗೆ ಬೇಕಾದ್ರೂ ನೀವು ಡೋರ್ ಮ್ಯಾಟ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ಏನು ಅಂದ್ರೆ, ಈ ಫ್ರಿಲ್ಸ್ ಎಲ್ಲ ನೀಟಾಗಿ ಅಟ್ಯಾಚ್ ಆಗ್ಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಈ ರೀತಿ ನಾವು ಮೊದ್ಲು ಏನ್ ಸ್ಟಿಚ್ ಹಾಕಿದ್ವಲ್ಲ ಅದೇ ಜಾಗಕ್ಕೆ ಮತ್ತೊಮ್ಮೆ ಎಲ್ಲಾ ಫ್ರಿಲ್ಸ್ಗೂ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ, ಸ್ಟ್ರೇಟ್ ಸ್ಟಿಚ್ ಅಷ್ಟೇನೆ. ಸೊ ಎಲ್ಲದಕ್ಕೂ ಹೀಗೆ ಹಾಕೊಳ್ತಾ ಹೋಗ್ತೀನಿ. ಸೊ ಫೈನಲ್ ಆಗಿ ಇವಾಗ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕಾಣ್ತಾ ಇದೆ. ಸೊ ತುಂಬಾನೇ ಕಲರ್ಫುಲ್ ಆಗಿ ಬಂತು ಇದು. ನನಗಂತೂ ಈ ಪ್ರಾಜೆಕ್ಟ್ ತುಂಬಾನೇ ಇಷ್ಟ ಆಯ್ತು. ನೀವು ಕೂಡ ನಿಮ್ಮ ಹಳೆ ಬಟ್ಟೆಗಳಿಂದ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಆಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.